ಕಾರ್ನಾಡ್ ಸದಾಶಿವರಾವ್ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ನಿಷ್ಠಾವಂತ ಸ್ವಾತಂತ್ರ್ಯ ಹೋರಾಟಗಾರರು ಇವರ ಮನಸ್ಸು ಕೂಡ ದೇಶಕ್ಕಾಗಿ ಸದಾ ತುಡಿಯುತ್ತಿತ್ತು ನಿಷ್ಠಾವಂತ ಹೋರಾಟಗಾರರಲ್ಲಿ ಒಬ್ಬರಾಗಿರುವ ಕಾರ್ನಾಡ್ ಸದಾಶಿವರಾವ್ ಇವರ ಬಗ್ಗೆ ಇದೀಗ ಮಾತನಾಡಲಿದ್ದಾರೆ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಇಲ್ಲಿನ ವಿದ್ಯಾರ್ಥಿಯಾಗಿರುವಂತಹ ಜ್ಞಾನೇಶ್ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ ಸ್ವಾತಂತ್ರ್ಯ ಹೋರಾಟದಲ್ಲಿ महात्मा गांधीवर पात्र इष्टु प्रमुखवेंदु नमगेल्लरिगू तिळिदे इदे आदरे ई पीळिगेयवरल्ली नम्म कर्नाटकद स्वातंत्र्य होराटगाररल्ली अदरल्लू कार्नाड सदाशिवराव अवर पात्रद बग्गे इष्टु जनरिगे गोत्तिदे बहुशः अनेकरिगे इवर बग्गे गोत्ते इल्ल कारण पठ्यदल्लागली अथवा स्वातंत्र्य दिनाचरणेय भाषणगळल्लागली इवर बग्गे हेळुवुदे इल्ल ಕೇವಲ ಪ್ರಮುಖ ನಾಯಕರ ಹೆಸರುಗಳನ್ನಷ್ಟೇ ಹೇಳುತ್ತಾರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಅನೇಕ ವ್ಯಕ್ತಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಅವರಲ್ಲಿ ನಾವು ಮರೆಯಲೇಬಾರದಂತ ಸ್ವಾತಂತ್ರ್ಯ ಹೋರಾಟಗಾರ ಕಾರ್ನಾಡ್ ಸದಾಶಿವರಾವ್ ಇವರನ್ನು ದಕ್ಷಿಣ ಭಾರತದ ಗಾಂಧಿ ಎಂದೇ ಕರೆಯುತ್ತಾರೆ ಇವರು 1881 ರಲ್ಲಿ ಮಂಗಳೂರಿನ ಒಂದು ಶ್ರೀಮಂತ ಮನೆತನದಲ್ಲಿ ಜನಿಸಿದ್ದರು ಇವರ ತಂದೆ ಪ್ರಸಿದ್ಧ ವಕೀಲರಾದ ರಾಮಚಂದ್ರ ರಾಯರು ಹಾಗೂ ತಾಯಿ ರಾಧಾಬಾಯಿ ಈ ದಂಪತಿಗಳ ಏಕೈಕ ಪುತ್ರನಾಗಿದ್ದ ಸದಾಶಿವರಾವ್ ಅವರು ಹುಟ್ಟುವಾಗಲೇ ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡೇ ಹುಟ್ಟಿದ್ದರೂ ಕೂಡ ಬಡವರನ್ನು ಕಂಡಾಗ ಮರುಗುವ ಗುಣ ಇವರಿಗೆ ಸಣ್ಣ ಹುಡುಗನಾಗಿದ್ದಾಗಲಿಂದಲೇ ಇತ್ತು ಇವರು ತಮ್ಮ ಆಟದ ಸಾಮಾನುಗಳನ್ನು ಬಡ ಮಕ್ಕಳೊಂದಿಗೆ ಹಂಚಿಕೊಂಡು ಆಡುತ್ತಿದ್ದರು ಇವರು ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿ ನಂತರ ಮುಂಬೈನಲ್ಲಿ ವಕೀಲ ಶಿಕ್ಷಣ ಪೂರೈಸಿದರು ಅದಾಗಲೇ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಬಿರುಗಾಳಿ ಬೀಸಲು ಆರಂಭಿಸಿತ್ತು ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟಿದ್ದರು ಗಾಂಧೀಜಿಯವರ ಕರೆಗೆ ಓಗೊಟ್ಟು ತಮ್ಮ ಜೀವನದ ಕೊನೆಯವರೆಗೂ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಮಹಾನುಭಾವರು ಇವರು ಸಾಮಾಜಿಕ ಕ್ರಾಂತಿಕಾರಿ ಹಾಗೂ ಜಾತಿ ತಾರತಮ್ಯಗಳ ವಿರುದ್ಧ ಧ್ವನಿ ಎತ್ತಿದರು ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದರು ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದರು ಇವರ ಹೋರಾಟಕ್ಕೆ ಪತ್ನಿ ಶಾಂತಾಬಾಯಿ ಕೂಡ ಬೆಂಬಲ ನೀಡಿದ್ದರು ಇವರು ವಿಧವೆ ಮಹಿಳೆಯರಿಗೆ ನೆರವು ನೀಡುವ ಸಲುವಾಗಿ ಮಹಿಳಾ ಸಭಾ ಸ್ಥಾಪಿಸಿ ಅವರನ್ನು ಸ್ವಾವಲಂಬಿಯನ್ನಾಗಿ ಮಾಡುವಲ್ಲಿ ಪಣತೊಟ್ಟರು ಇವರು ಹಿಂದುಳಿದ ವರ್ಗದವರೂ ಕೂಡ ದೇವಾಲಯಗಳಿಗೆ ಹೋಗುವಂತಾಗಬೇಕು ಅವರಿಗೂ ಪ್ರವೇಶ ನೀಡಬೇಕೆಂದು ಕೊನೆಯವರೆಗೂ ಹೋರಾಟ ನಡೆಸಿದರು ಕಾಳಿ ದೇವಾಲಯಗಳಲ್ಲಿ ನಡೆಯುತ್ತಿದ್ದ ಪ್ರಾಣಿ ಬಲಿಯನ್ನು ವಿರೋಧಿಸಿದರು 1919 ರಲ್ಲಿ ನಡೆದ ಜಲ್ಯನ್ವಾಲಾ ಬಾಗ್ ಹತ್ಯಾಕಾಂಡ ಮತ್ತು ರೌಲೆಟ್ ಕಾಯ್ದೆ ವಿರುದ್ಧ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸತ್ಯಾಗ್ರಹ ನಡೆಸಿದವರು ನಮ್ಮ ಕಾರ್ನಾಡ್ ಸದಾಶಿವರಾವ್ ಇವರ ಹೋರಾಟದ ಫಲವಾಗಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೆಚ್ಚಿತ್ತು ಇವರ ಮನೆ ಕಾಂಗ್ರೆಸ್ ಕಾರ್ಯಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಿತ್ತು ಇವರ ಮನೆಗೆ ದೇಶದ ಪ್ರಮುಖ ನಾಯಕರಾದ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಸಿ ಆರ್ ದಾಸ್ ಕಸ್ತೂರಿಬಾ ಮುಂತಾದವರು ಭೇಟಿ ನೀಡಿದ್ದರು ಇವರು ಸ್ವಾತಂತ್ರ್ಯ ಹೋರಾಟ ನಡೆಸುತ್ತಿರುವಾಗ ಇವರ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೆಯಿತು ಅದು ಇವರ ಏಕೈಕ ಪುತ್ರಿಯ ಸಾವು ಇದರಿಂದ ನೊಂದುಕೊಂಡ ಕಾರ್ನಾಡ್ ಸದಾಶಿವರಾವ್ ಅವರು ಅಹಮದಾಬಾದಿಗೆ ತೆರಳಿ ಅಲ್ಲಿ ಗಾಂಧೀಜಿಯವರೊಂದಿಗೆ ಕೆಲಕಾಲ ಕಳೆದರು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜನರು ಪ್ರವಾಹ ಪರಿಸ್ಥಿತಿ ಎದುರಿಸಬೇಕಾಗಿತ್ತು ಇದನ್ನು ತಿಳಿದ ಕಾರ್ನಾಡ್ ಸದಾಶಿವರಾವ್ ಅವರು ತಮ್ಮ ಜನರ ನೆರವಿಗಾಗಿ ಧಾವಿಸಿ ಬಂದು ಮತ್ತೆ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರು ಶ್ರೀಮಂತ ಮನೆತನದಲ್ಲಿ ಜನಿಸಿದ್ದ ಕಾರ್ನಾಡ್ ಸದಾಶಿವರಾವ್ ಅವರು ಸಾಯುವಾಗ ಅವರ ಶವ ಸಂಸ್ಕಾರಕ್ಕೂ ಹಣವಿರಲಿಲ್ಲ ತಮ್ಮ ಸಮಸ್ತ ಹಣವನ್ನು ಬಡವರಿಗಾಗಿಯೇ ಖರ್ಚು ಮಾಡಿದರು ದಂಡಿನಡಿಗೆ ಉಪವಾಸ ಸತ್ಯಾಗ್ರಹದ ನಂತರ ಅವರ ಆರೋಗ್ಯ ಹದಗೆಡಲು ಆರಂಭಿಸಿತ್ತು ಅವರು 1936 ರಲ್ಲಿ ಫೈಜಾಬಾದ್ನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಿದ್ದರು ಅದಾಗಲೇ ಅವರಿಗೆ ಜ್ವರ ವಿಪರೀತವಾಗಿ ಕಂಗಡಿಸಿತ್ತು ಅಲ್ಲಿಂದ ಮುಂಬೈಗೆ ವಾಪಸ್ ಆದ ಕಾರ್ನಾಡ್ ಸದಾಶಿವರಾವ್ ಅವರು 1937 ಜನವರಿ 9 ರಂದು ಸಾವನ್ನಪ್ಪಿದ್ದರು ಒಟ್ಟಿನಲ್ಲಿ ಸಾಮಾಜಿಕ ಚಳುವಳಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿ ದೀನದಲಿತರ ಕೆಳವರ್ಗದ ಶೋಷಣೆ ವಿರುದ್ಧ ಹೋರಾಡಿ ಅವರ ಸುಧಾರಣೆಗೆ ಶ್ರಮಿಸಿದ
ಕರ್ನಾಟಕದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ನಿರ್ಮಿಸಿ ಗಾಂಧೀಜಿಯವರ ಹೋರಾಟದಿಂದ ಸ್ಫೂರ್ತಿ ಪಡೆದ ನಮ್ಮ ಕಾರ್ನಾಡ್ ಸದಾಶಿವರಾವ್ ಅವರ ಜೀವನ ನಮಗೆಲ್ಲರಿಗೂ ಆದರ್ಶ. ವೀಕ್ಷಕರೇ, ಕಾರ್ನಾಡ್ ಸದಾಶಿವರಾವ್ ಇವರ ಬಗ್ಗೆ ಮನ ಮುಟ್ಟುವಂತೆ ಮಾತನಾಡಿದ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಇಲ್ಲಿನ ವಿದ್ಯಾರ್ಥಿ ಜ್ಞಾನೇಶ್ ಅವರಿಗೆ ತುಂಬಾ ಧನ್ಯವಾದಗಳು.